ಅನ್ಸುತ್ತೆ. ಸೊ ಇವತ್ತು ಬಂದು ಮಾರ್ಕೆಟ್ ಬಂದು ಒಂದು ಚಾಪಿ ಆಗಿತ್ತು. ಯಾಕೆ ಅಂದರೆ ಮಾರ್ಕೆಟ್ ಬುಲ್ಲಿಶ್ ಆಗಿತ್ತು. ಸೊ ನಾನು ಬೆಳಗ್ಗೆ ಗ್ರೂಪಲ್ಲಿ ನಮ್ಮ ಅದನ್ ಸೆಕ್ಯೂರಿಟೀಸ್ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಡೇಟ್ ಮಾಡಿದೆ. ಡೇಟಾ ಪಾಸಿಟಿವ್ ಆಗಿದೆ, ಬಟ್ ಆಲ್ಮೋಸ್ಟ್ ಎಷ್ಟು ಪಾಯಿಂಟ್, ಒಂದು 200 ಪಾಯಿಂಟ್ಸ್ ಗ್ಯಾಪಲ್ಲಿ ಓಪನ್ ಆಗಿದೆಯಲ್ಲ. ಸೊ ಮಾರ್ಕೆಟ್ ಓವರಾಲ್ ರೇಂಜ್ ಬಂದು 250 to 300 ಪಾಯಿಂಟ್ಸ್. ಸೊ ಆಲ್ರೆಡಿ 200 to 250 ಪಾಯಿಂಟ್ಸ್ ಗ್ಯಾಪಲ್ಲಿ ಓಪನ್ ಆಗಿದರೆ ಮೇಲೆ ಹೋಗೋಕ್ಕೆ ಲೀವರ್ ಇಲ್ಲ, ಅಂದರೆ ಸ್ಪೇಸ್ ಇಲ್ಲ. ಸೊ ಅದಕ್ಕೆ ಜಾಸ್ತಿ ಮೇಲೆ ಹೋಗಿಲ್ಲ. ಕೆಳಗಡೆ ಅಟ್ಲೀಸ್ಟ್ ಗ್ಯಾಪ್ ಫಿಲ್ ಮಾಡಿದರೆ ನಮಗೂ ಒಂದು ಪುಟ್ ಸೈಡಲ್ಲಿ ಒಳ್ಳೆ ಆಪರ್ಚುನಿಟಿ ಸಿಕ್ಕಿರ್ಬೋದು, ತಿರ್ಗಾ ಅಲ್ಲಿಂದ ರಿವರ್ಸ್ ಆಗಿದರೆ ಕಾಲ್ ಸೈಡು ಸಿಕ್ಕಿರ್ಬೋದು. ಸೊ ಏನಾಗಿದೆ, ಗ್ಯಾಪ್ನೂ ಫಿಲ್ ಆಗಿಲ್ಲ, ಯಾಕಂದರೆ ತುಂಬ ಬುಲ್ಲಿಶ್ ಆಗಿತ್ತು. ಸೊ ಮಾರ್ಕೆಟ್ನ ಕೆಳಗಡೆ ಬಿಡೋಕ್ಕೂ ಬೈಯರ್ಸ್ ಬಿಟ್ಟಿಲ್ಲ. ಸೊ ಈ ಗ್ಯಾಪ್ ಫಿಲ್ ಆಗಿಲ್ಲ. ಸೊ 16,800, 16,700, 750 ಪ್ರತಿಯೊಂದು ಸ್ಟ್ರೈಕಲ್ಲಿ ಪುಟ್ ಸೈಡಲ್ಲಿ ಸ್ಟ್ರಾಂಗ್ ಆಗಿ ಬಿಲ್ಡ್ ಆಗ್ತಾ ಇತ್ತು ಬೆಲೆಕೆಯಿಂದ. ಸೊ ಮಾರ್ಕೆಟ್ ಕೆಳಗಡೆ ಬಿಡೋಕ್ಕೆ ಬೈಯರ್ಸ್ ಬಿಟ್ಟಿಲ್ಲ. ಆಮೇಲೆ ಮೇಲ್ಗಡೆ ಹೋಗೋಕ್ಕೂ ಕಾಲ್ ರೈಟರ್ಸ್ 16,900 ಮತ್ತು 17,000 ಕಾಲ್ ರೈಟರ್ಸ್ ಆಲ್ಮೋಸ್ಟ್ ಎಂಡ್ ಆಫ್ ದ ಅವರ್ ಬರೇ ಅವರು ಡಿಫೆಂಡ್ ಮಾಡಿದ್ದಾರೆ. ಎಷ್ಟು ಟ್ರೈ ಮಾಡ್ಬೋದು ಅಷ್ಟು ಟ್ರೈ ಮಾಡಿದ್ದಾರೆ, ಮೇಲೆ ಹೋಗೋಕ್ಕೆ ಬಿಟ್ಟಿಲ್ಲ. ನಾನು ಬೆಳಗ್ಗೆ ಅದನ್ನು ಹೇಳಿದೆ, ಅಟ್ಲೀಸ್ಟ್ 12:30 ಬರೇ ಮಾರ್ಕೆಟು ಮೇಲ್ಗಡೆ ಹೋಗಲ್ಲ. ಸೊ 16,900 ಮತ್ತು 17,000 ಕಾಲ್ ರೈಟರ್ಸ್ ಬಂದು ಅವರು ಡಿಫೆಂಡ್ ಮಾಡ್ತಾರೆ, ಯಾಕಂದರೆ ಮೇಲೆ ಹೋಗಿದ್ರೆ ಅವ್ರಿಗೆ ಲಾಸ್ ಆಗುತ್ತೆ. ಸೊ ಎಂಡ್ ಆಫ್ ದಿ ಜಸ್ಟ್ ಒಂದಲ್ಲ ಅರೌಂಡ್ 245ಗೆ ಆ ಲೆವೆಲ್ನ ಬ್ರೇಕ್ ಆಗಿ 17,000 ಈಗ ಟ್ರೇಡಿಂಗ್ ಆಗ್ತಾಯಿದೆ. ಸೊ ನಾಳೆನೂ ಮಾರ್ಕೆಟ್ ಅಕಸ್ಮಾತ್ ಗ್ಯಾಪಲ್ಲಿ ಓಪನ್ ಆಗಿದರೆ, ಸೊ ನೋಡಬೇಕು ಎಷ್ಟು ಪಾಯಿಂಟ್ ಗ್ಯಾಪಲ್ಲಿ ಓಪನ್ ಆಗುತ್ತೆ. ಇಂಡಿಯಾ ವಿಕ್ಸ್ ಎಷ್ಟಿದೆ, ಯಾಕಂದರೆ ಇಂಡಿಯಾ ವಿಕ್ಸ್ ನೋಡಿದರೆ ಕಡಿಮೆ ಆಗ್ತಾ ಇದೆ, 27 to 25, 24 ಹಂಗೆ ಬರ್ತಾ ಇತ್ತು. ಸೊ ವಾಲಟಿಲಿಟಿ ಕಡಿಮೆ ಆಗುತ್ತೆ. ಸೊ ಓವರಾಲ್ 300 ಪಾಯಿಂಟ್ಸ್ ಮೂವ್ಮೆಂಟ್ ಇರೋದು ಈಗ ಶಂಕ್ ಆಗಿಬಿಡುತ್ತೆ, ಅಂದರೆ ಒಂದು 200 to 250 ಪಾಯಿಂಟ್ಸಲ್ಲಿ ಇರುತ್ತೆ. ಸೊ ಅದಕ್ಕೆ ಇಂಡಿಯಾ ವಿಕ್ಸ್ನೂ ನಾವು ಕನೆಕ್ಟ್ ಮಾಡ್ಕೋಬೇಕು. ಓಕೆ, ಏನಕ್ಕೆ ಮಾರ್ಕೆಟ್ ಇಷ್ಟು ಮೂವ್ಮೆಂಟ್ ಇತ್ತು, ಪಾಸಿಟಿವ್ ಆಗಿತ್ತು ಅಂದರೆ, ಪಾಸಿಟಿವ್ ನ್ಯೂಸ್ ಏನಂದರೆ ರಷ್ಯಾ ಉಕ್ರೇನ್ ಬಂದು ಒಂದು ಸ್ವಲ್ಪ ಅವ್ರದ್ದು ಟಾಕ್ ಬಂದು ಅಟ್ಲೀಸ್ಟ್ ಫಾರ್ವರ್ಡ್ ಹೋಗ್ತಾ ಇದೆ, ಏನೋ ಒಂದು ಅಗ್ರಿಮೆಂಟ್ ಬರೋಕ್ಕೆ ಚಾನ್ಸಸ್ ಇದೆ. ಬಟ್ ಏನಂದರೆ ಅವರು ಒಂದಿನ ಇದು ಇಮಿಡಿಯೇಟ್ ಸಾಲ್ವ್ ಆಗೋದು ವಿಷಯ ಅಲ್ಲ ಅದು. ಸೊ ತಿರ್ಗಾ ಈ ಇಶ್ಯೂ ಬರ್ತಾ ಇರುತ್ತೆ, ಬಟ್ ಅವಾಗ ಏನೋ ಒಂದು ಕಾಂಪ್ರಮೈಸ್ ಮಾಡೋಕ್ಕೆ ಆ ಥರ ಏನೋ ಒಂದು ಮೀಟಿಂಗ್ ನಡೀತಾ ಇರುತ್ತೆ. ಸೊ ಅದಕ್ಕೆ ಮಾರ್ಕೆಟ್ ಚಾಪಿಯಾಗಿ ಇದೆ, ಸ್ವಲ್ಪ ಮೇಲ್ಗಡೆ ಹೋಗೋದು ಮತ್ತು ತಿರ್ಗಾ ಕೆಳಗಡೆ ಬರೋದು ಆ ಥರ. ಇನ್ನೊಂದು ಚೈನಾದಲ್ಲಿ ನೆಗೆಟಿವ್ ನ್ಯೂಸ್ ಏನಂದರೆ ಕೊರೋನಾ ವೈರಸ್ ಜಾಸ್ತಿ ಸ್ಪ್ರೆಡ್ ಆಗ್ತಾ ಇದೆ ಅಂತ, ಬಟ್ ಅದೆಲ್ಲ ಈಗ ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ ಅನ್ಸುತ್ತೆ. ಅದಕ್ಕೆ ಚೈನಾ ಮಾರ್ಕೆಟ್ ನಿನ್ನೆ ಎಷ್ಟು ಯಾಂಗ್ಸಂಗ್ ಬಂದು 6% ಏನೋ ಬಿತ್ತೋಯಿತು, ಇವತ್ತು ಮತ್ತೆ ತಿರ್ಗಾ ರ್ಯಾಲಿ ಆಗಿದೆ. ಚೈನಾ ಮಾರ್ಕೆಟ್ನೂ ತಿರ್ಗಾ ಒಳ್ಳೆ ರ್ಯಾಲಿ ಕೊಟ್ಟಿದೆ. ಅವರು ಈಗ ಸೆಕೆಂಡ್ ಪ್ಲೇಸಲ್ಲಿ ಇದ್ದಾರಲ್ಲ ಎಕನಾಮಿಕ್ ಪವರಲ್ಲಿ. ಸೊ ಅದಕ್ಕೆ ಜಾಸ್ತಿ ಈ ಟೈಮಲ್ಲಿ ಸ್ಟಿಮ್ಯುಲಸ್ ಪವರ್ ಎಲ್ಲ ಕೊಟ್ಟು ಅದು ಮೇಲ್ಗಡೆ ಬರೋಕ್ಕೆ ಚೈನಾನೂ ಫೋಕಸ್ ಮಾಡ್ತಾರೆ. ಸೊ ಅದು ಬಂದು ಓವರಾಲ್ ಚೈನೀಸ್ ಮಾರ್ಕೆಟ್ಗೆ ಒಂದು ರ್ಯಾಲಿ ಕೊಡೋಕ್ಕೆ ಚಾನ್ಸಸ್ ಇದೆ. ಸೊ ಓವರಾಲ್ ಮಾರ್ಕೆಟ್ ಬುಲ್ಲಿಶ್ ಇದೆ. ಇನ್ನೊಂದು, ಇಷ್ಟು ಇಶ್ಯೂಸ್ ಇದ್ರೂ ವಾರು ಮತ್ತು ಕೊರೋನಾ ಇಶ್ಯೂ, ಯು ಎಸ್ ಫೆಡ್ ಟ್ಯಾಂಪರಿಂಗ್, ಈ ಥರ ಇಷ್ಟು ಪ್ರಾಬ್ಲಮ್ಸ್ ಇದ್ರೂ ಇಂಡಿಯನ್ ಮಾರ್ಕೆಟ್ ಜಾಸ್ತಿ ಬಿದ್ದೋಗಿಲ್ಲ. ಈ ಲೆವೆಲ್ ಅಟ್ಲೀಸ್ಟ್ ಇಂಟ್ಯಾಕ್ಟ್ ಆಗಿದೆ, ಅಂದರೆ ನಮ್ಮ ಮಾರ್ಕೆಟ್ ಲಾಂಗ್ ರನ್ಗೆ ಪಾಸಿಟಿವ್ ಇದೆ, ಅಂದರೆ ಬುಲ್ಲಿಶ್ ಆಗಿದೆ. ಬಟ್ ಶಾರ್ಟ್ ಟರ್ಮ್ ನೋಡಿದರೆ ಖಂಡಿತವಾಗಿ ಒಂದು ನೆಗೆಟಿವ್ ಅಲ್ಲೇ ಇದೆ. ಸೊ ಅದನ್ನು ನೋಡಬೇಕು. ಓಕೆ, ನಾಳೆ ನಿಫ್ಟಿ ಮತ್ತು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ನೋಡೋಣ. ನಾಳೆ ಬಂದು 16,970 ಮೇಲ್ಗಡೆ ಬೈಯಿಂಗ್ ಪ್ರೆಷರ್, 16,890 ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್. ಬ್ಯಾಂಕ್ ನಿಫ್ಟಿ ನೋಡಿದರೆ 35,870 ಮೇಲ್ಗಡೆ ಬೈಯಿಂಗ್ ಪ್ರೆಷರ್, 35,580 ಕೆಳಗಡೆ ಸೆಲ್ಲಿಂಗ್ ಪ್ರೆಷರ್. ಓಕೆ, ಸೊ ಇದು ಇದ್ರೂ ನಿಮ್ಮ ಚಾರ್ಟಲ್ಲಿ ಮಾರ್ಕ್ ಮಾಡಿಕೊಂಡು ಟ್ರೇಡ್ ಮಾಡಿ. ನಮ್ಮ ಚಾನಲ್ಗೆ ಹೊಸಬ್ರಾಗಿ ಬಂದಿರೋರು ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾಳೆ ಮಾರ್ಕೆಟ್ ಏನಾಗುತ್ತಂತ ನಾಳೆ ನೋಡೋಣ. ನಾನು ನಿಮ್ಮ ಅನ್ಬು, ಥ್ಯಾಂಕ್ ಯು.